ಓಂ ದತ್ತಾಯ ನಮಃ. ನಾವು ಶ್ರೀ ದತ್ತ ಭಾಗವತ ಭಾಗ 6ರಲ್ಲಿ ಶ್ರೀ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುಗಳ ಚರಿತಾಮೃತವನ್ನು ಓದ್ತಾ ಇದ್ದೇವೆ. ಇಲ್ಲಿ 4 ಕಲ್ಯಾಣದಲ್ಲಿ ಪ್ರಭು ಪ್ರಸಂಗಗಳು. ಗೆಳೆಯನಿಗೆ ಬದುಕಿಸಿದ್ದು, ಮಾವಿನ ಹಣ್ಣು ಕೊಟ್ಟರೆ ಮಕ್ಕಳಾದದ್ದು, ಭೀಮಾಬಾಯಿಗೆ ಮಕ್ಕಳಾಗುವಂತೆ ವರ ನೀಡಿದ್ದು, ಹಾಗೂ ಪ್ರಭು ತೋರಿದ ಕೆಲವು ಚಮತ್ಕಾರಗಳು. ಸಾಮಾನ್ಯವಾಗಿ ಸಂತರು, ಮಹಾತ್ಮರು, ಅವತಾರಿ ಪುರುಷರು ತಾವು ತಮ್ಮ ಲೀಲೆಗಳು ತೋರುವ ಮೂಲಕ ಜಗತ್ತನ್ನು ಉದ್ಧರಿಸ್ತಾ ಬಂದಿದ್ದಾರೆ. ಅಂತಹ ಮಹತಿಯುಳ್ಳ ದೈವಿ ಪುರುಷರು, ತ್ರಿಕಾಲಜ್ಞಾನಿಗಳು, ಸಂತ ಮಹಂತರ ಅನೇಕರಿಂದ ಅನೇಕಾನೇಕ ಅಘಟಿತ ಘಟನೆಗಳು ನಡೆದು ಹೋಗಿದ್ದನ್ನು ನಾವು ಮಹಾತ್ಮರ ಅನೇಕರ ಚರಿತ್ರೆಯಲ್ಲಿ ಕಾಣ್ತೇವೆ ಅಲ್ವಾ. ಚರಿತ್ರೆಯಲ್ಲಿ ಉದಾಹರಣೆಗಾಗಿ ಹನುಮಂತ ತನ್ನ ಎದೆಯನ್ನು ಸೀಳಿ ರಾಮ ಸೀತೆಯನ್ನು ತೋರಿಸಿದ್ದು, ಮಾತೆ ಯಶೋಧೆಗೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಬಾಯೊಳಗೆ ಬ್ರಹ್ಮಾಂಡವನ್ನು ತೋರಿದ್ದು, ಹೀಗೆ ಅನೇಕ ಘಟನೆಗಳು ಪುರಾಣ ಪ್ರಪಂಚದಲ್ಲಿ ಹೇರಳವಾಗಿ ಕಾಣಸಿಗುತ್ತೆ. ಅಂತೆಯೇ ಸಾಕ್ಷಾತ್ ದತ್ತಾವತಾರಿಯಾದ ಶ್ರೀ ಮಾಣಿಕ ಪ್ರಭುಗಳು ಕೂಡ ತನ್ನ ಬಾಲ್ಯದಲ್ಲಿಯೇ ಅಂತಹ ಹಲವು ಲೀಲೆಗಳನ್ನು ತೋರುವ ಮೂಲಕ ಭಕ್ತರ ಮನ ತಣಿಸ್ತಾರೆ. ಹೇಗೆ ಅದು ಅಂತ ಹೇಳಿದ್ರೆ, ಪ್ರಭುವಿನ ಗೆಳೆಯರಲ್ಲಿ ಗೋವಿಂದ ಎನ್ನುವ ಗೌಳಿಗರ ಬಾಲಕ ಇರ್ತಾನೆ. ಅವನು ದಿನಾ ದನಗಳನ್ನು ಮೇಯಿಸಲು ಅಡವಿಗೆ ಹೋಗ್ತಾ ಇರ್ತಾನೆ. ಅಲ್ಲಿ ಪ್ರಭುವಿನೊಂದಿಗೆ ವಿವಿಧ ಆಟಪಾಠಗಳಲ್ಲಿ ಭಾಗಿಯಾಗ್ತಾ ಇರ್ತಾನೆ. ಪ್ರಭುವಿನೊಂದಿಗೆ ಇನ್ನೂ ಹಲವಾರು ಗೆಳೆಯರು ಕೂಡ ಆಟದಲ್ಲಿ ಭಾಗಿಯಾಗ್ತಾ ಇದ್ರು. ಹೀಗಾಗಿ 4-5 ದಿನಗಳಿಂದ ಗೋವಿಂದನು ಆಟದಲ್ಲಿ ಕಾಣಿಸ್ಲೇ ಇಲ್ಲ. ಅದಕ್ಕೋಸ್ಕರ ಪ್ರಭು ಏನು ಮಾಡ್ತಾನೋ, ಮುಂಜಾನೆ ಒಂದು ದಿನ ಗೋವಿಂದನ ಮನೆಗೆ ಹೋಗ್ತಾನೆ. ಅಲ್ಲದೆ ಅಲ್ಲಿ ಗೋವಿಂದ ನೋಡಿದ್ರೆ ಜ್ವರದಿಂದ ಮರಣ ಹೊಂದಿದ್ದ. ಅಷ್ಟರಲ್ಲಿ ತಾಯಿ ಅಳ್ತಾ ಹೊರಗೆ ಬಂದು, ಗೋವಿಂದ ಏಳು, ಪ್ರಭು ಬಂದಿದ್ದಾನೆ, ಎದ್ದೇಳು ಅಂತಾಳೆ. ಪ್ರಭುವಿನಲ್ಲಿ ಭಕ್ತಿ ಮತ್ತು ವಿಶ್ವಾಸವಿರಿಸಿ ಆ ತಾಯಿಯು ಶವವಾದ ತನ್ನ ಮಗನನ್ನು ಕೂಗಲು ಮಗನು ಗಡಬಡಿಸಿ ಹೇಳ್ತಾನೆ. ಆಗ ಆ ತಾಯಿಗೆ ಮಹದಾನಂದ ಉಂಟಾಗ್ತದೆ. ಅಲ್ಲದೆ ಅಲ್ಲಿ ನೆರೆದ ಜನರೆಲ್ಲ ಆಶ್ಚರ್ಯಚಕಿತರಾಗಿ ನಮ್ಮ ಪ್ರಭು ಅವತಾರಿಕನೇ ಆಗಿರುವನೆಂದು ನುಡಿತಾರೆ. ಅಂದು ಗೋವಿಂದನ ಮನೆಯಿಂದ ಹೊರಟ ಪ್ರಭು ಮತ್ತೆ ಅರಣ್ಯ ಸೇರಿ ಗುಪ್ತವಾಗಿರ ಹತ್ತಿದನು. ನಂತರ ಕೆಲವು ದಿನಗಳ ಮೇಲೆ ಪ್ರಭು ಮತ್ತೆ ಕಲ್ಯಾಣಕ್ಕೆ ಬಂದು ಬೀದಿಯಲ್ಲಿ ಅಲಿಯುವಾಗ ಹಣ್ಣು ಮಾರುವವಳೊಬ್ಬಳು ಬುಟ್ಟಿಯಲ್ಲಿ ಮಾವಿನ ಹಣ್ಣನ್ನು ತೆಗೆದುಕೊಂಡು ಕಲ್ಯಾಣ ಪಟ್ಟಣದಲ್ಲಿ ಹಣ್ಣು ಬೇಕೆ ಹಣ್ಣು ಅಂತ ಬೀದಿಯಲ್ಲಿ ಓಡಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಎದುರಿಗೆ ಬಂದ ಪ್ರಭು ನನಗೆ ಹಣ್ಣು ಬೇಕು ಕೊಡುವೆಯಾ ಅಂತ ಕೇಳ್ತಾನೆ. ಆಕೆ ಇವನು ಪುಕ್ಕಟೆ ಕೇಳಿರಬೇಕು ಅಂದ್ಕೊಂಡು ಹಾಗೆ ಮುಂದೆ ಹೊರಟೋಗ್ತಾಳೆ. ಸ್ವಲ್ಪ ದೂರ ಹೋದ್ಮೇಲೆ ಪ್ರಭು ಮತ್ತೆ ಅವಳನ್ನು ಕುರಿತು, ನಿನಗೆ ಮಕ್ಕಳ ಅವಶ್ಯಕತೆ ಇದ್ದರೆ ಮಾತ್ರ ನನಗೆ ಹಣ್ಣು ಕೊಡು ಅಂತ ಹೇಳ್ತಾನೆ. ಆಕೆ ಮತ್ತೆ ಹಿಂದಿರುಗಿ ಬರ್ತಾಳೆ. ಮದುವೆಯಾಗಿ ಎಷ್ಟೋ ದಿನಗಳಿಂದ ಮಕ್ಕಳೇ ಇರುವುದಿಲ್ಲ ಆಕೆಗೆ. ಬಾಲಕನೇ, ನಿನ್ನ ಬಾಯಲ್ಲಿ ಸಕ್ಕರೆ ಬೀಳಿದೆ, ನಿನಗೆ ಬೇಕಾದಷ್ಟು ಹಣ್ಣು ತೆಗೆದುಕೋ ಅಂತ ಹೇಳ್ತಾಳೆ. ಆಗ ಪ್ರಭು ಆ ಬುಟ್ಟಿಯಲ್ಲಿಂದ 11 ಹಣ್ಣುಗಳನ್ನು ತೆಗೆದುಕೊಂಡು ಸಾಕು ಅಂತ ಹೇಳ್ತಾನೆ. ಅಲ್ಲದೆ ಆಕೆ ಕುರಿತು ಹೇಳ್ತಾನೆ, 11 ಹಣ್ಣಿಗೆ 11 ಮಕ್ಕಳಾಗ್ತಾರೆ ಅಂತ ಹೇಳಿ ಅಲ್ಲಿಂದ ತಟ್ಟನೆ ಅಂದರೆ ಜಿಗಿತ ಹೊರಟೋಗ್ತಾನೆ. ಮುಂದೆ ಹಲವು ದಿನಗಳ ಮೇಲೆ ಆಕೆಗೆ ಗಂಡು ಮಗು ಆಗತ್ತೆ. ಆಕೆ ಪ್ರಭುವಿನಲ್ಲಿ ಬಂದು, ಬಾಳ ನೀನು ದೇವರಿದ್ದೀಯಪ್ಪ ಅಂತ ತನ್ನ ಸಂತಸವನ್ನು ತೋಡಿಕೊಳ್ಳಲು ಪ್ರಭುಗಳು ನಕ್ಕು ಮತ್ತೆ ಅವಳನ್ನು ಕುರಿತು, ನಿನಗೆ ಇನ್ನೂ 10 ಮಕ್ಕಳಾಗುವುದು ಅಂತ ಹೇಳಿ ಆಕೆಗೆ ಹರಿಸಿ ಕಳಿಸ್ತಾರೆ. ಪ್ರಭುವಿನ ಕೀರ್ತಿ ಈ ಥರ ದಿನೇ ದಿನಕ್ಕೆ ದಶ ದಿಕ್ಕಿಗೆ ಪಸರಿಸುತ್ತೆ. ಅತ್ತ ಹೈದರಾಬಾದ್ನಲ್ಲಿ ಅಪ್ಪಾರಾವ್ ರಾಜ ಎಂಬುವರು ಅರಬ್ ಸೈನಿಕರಾಗಿದ್ದರು. ಅವರ ಹೆಂಡತಿ ಹೆಸರು ಭೀಮಾಬಾಯಿ ಅಂತ. ಪುತ್ರ ಸಂತತಿಗಾಗಿ ಆಕೆ ಕಂಡ ದೇವರಿಗೆ ಹರಕೆ ಹೊತ್ತಿದ್ಲು. ಆದರೆ ಅದರಿಂದಾಗಿ ಅವಳಿಗೆ ಯಾವ ಪ್ರಯೋಜನವೂ ಆಗಲಿಲ್ಲ. ಇತ್ತ ಕಲ್ಯಾಣದಲ್ಲಿ ಪ್ರಭು ಹೆಸರಿನ ಬಾಲಕ ಇದ್ದಾನೆ. ಅವನು ಹೇಳಿದೆಲ್ಲ ಸತ್ಯ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಆಕೆ ಒಮ್ಮೆ ಪ್ರಭುವಿನ ದರ್ಶನಕ್ಕಾಗಿ ಪತಿಯ ಅಪ್ಪಣೆ ಪಡೆದು ಬೇಣೆಯಲ್ಲಿ ಕುಳಿತುಕೊಂಡು ಸಿಪಾಯಿಗಳು, ದಾಸಿಯರು, ಸೇವಕರೊಂದಿಗೆ ಕಲ್ಯಾಣದತ್ತ ಬರ್ತಾಳೆ. ಕಲ್ಯಾಣ ದೂರವಿರುವಾಗಲೇ ದಾರಿಯಲ್ಲಿ ಪ್ರಭು ತನ್ನ ಗೆಳೆಯರೊಂದಿಗೆ ಆಟವಾಡಿಕೊಂಡಿರಲು ಆ ಹುಡುಗರ ಚೀರಾಟ ಕೂಗಾಟ ಭೀಮಾಬಾಯಿಯ ಕಿವಿಗೆ ತಾಗುತ್ತೆ. ಆಕೆ ಅವರತ್ತ ನೋಡ್ತಾಳೆ. ಆಗ ಆ ಹುಡುಗರು ಪರಸ್ಪರ ಕೈ ತಾಕಿ ಒಬ್ಬರಿಗೊಬ್ಬರು ಗುದ್ದಾಟಕ್ಕೆ ಇಳಿತಾರೆ. ಈ ದೃಶ್ಯವನ್ನು ಕಂಡ ಭೀಮಾಬಾಯಿ ತನ್ನ ಸಿಪಾಯಿಗಳನ್ನು ಅವರೆಡೆಗೆ ಕಳಿಸಿ ಆ ಹುಡುಗರ ಜಗಳ ಬಿಡಿಸಲು ಹೇಳ್ತಾಳೆ. ಅವಳ ಆದೇಶದಂತೆ ಸಿಪಾಯಿಗಳು ಅಲ್ಲಿಗೆ ಬಂದು ಹುಡುಗರ ಜಗಳ ಬಿಡಿಸಲು ಹೋದಾಗ ಅಷ್ಟರಲ್ಲಿ ಕೆಳಗೆ ಬಿದ್ದ ಹುಡುಗನು ಎತ್ತರದ ದನಿಯಲ್ಲಿ ಆ ಸಿಪಾಯಿಗಳನ್ನು ಕುರಿತು, ಹೇ ದಷ್ಟಪುಷ್ಟರೇ, ನನ್ನನ್ನು ನಿಜವಾಗಿ ಬಿಡಿಸೋ ಇಚ್ಛೆ ಇದ್ದರೆ ಇವರಿಗೆ 8 ಕವಡಿಗಳನ್ನು ಕೊಟ್ಟು ನನ್ನನ್ನು ಬಿಡಿಸಿರಿ. ಅಲ್ಲದೆ ನಿಮ್ಮ ರಾಣಿ ದೇವಿಗೆ ಒಂದೊಂದು ಕವಡಿಗೆ ಒಂದೊಂದು ಮಗುವಾಗುವುದು ಅಂತ ಹೇಳಲು ಆ ಬಾಲಕನ ವಿಲಕ್ಷಣ ಮಾತನ್ನು ದೂರದಿಂದ ಕೇಳಿಸಿಕೊಂಡ ಭೀಮಾಬಾಯಿ ತನ್ನ ಸಿಪಾಯಿಯ ಚೀಲಕ್ಕೆ ಅಂಟಿಕೊಂಡು 8 ಕವಡಿಯನ್ನು ತೆಗೆದುಕೊಡ್ತಾಳೆ. 8 ಕವಡಿ ಕೊಡ್ತಾಳೆ. ಆಗ ಬಾಲಕ ಅಳತ್ತ ನೋಡಿ, ನಗೆ ಬೀರಿ ಅಮ್ಮ, ನಿನಗೆ 8 ಮಕ್ಕಳನ್ನು ಕೊಟ್ಟಿದ್ದೇನೆ, ಹೋಗು ಅಂತ ಹೇಳಿ ಅಲ್ಲಿಂದ ಜಿಗಿದು ಅಲ್ಲಿಗೆ ಹೊರಟೋಗ್ತಾನೆ. ನಂತರ ಅಲ್ಲಿರುವ ಹುಡುಗರೆಲ್ಲ ತಮ್ಮ ಮನೆಗೆ ಹೊರಟೋಗ್ತಾರೆ. ನಂತರ ಭೀಮಾಬಾಯಿ ತನ್ನ ಸೇವಕರು ಸಿಪಾಯಿಗಳೊಂದಿಗೆ ಅಲ್ಲಿಂದ ಕಲ್ಯಾಣಕ್ಕೆ ಬಂದು ತಳುತ್ತಾರೆ. ಆಗ ಮನೋಹರ ನಾಯಕ ಮಗನಿಗೆ ಹುಚ್ಚಭಾವ ಅಂತ ಕರೆಯುತ್ತಾರೆ ಎಂದು ಮಾತ್ರ ಅವಳಿಗೆ ಗೊತ್ತಿತ್ತು.
ಅವನು ಸಾಕ್ಷಾತ್ ದತ್ತಾವತಾರಿ ಅನ್ನೋದನ್ನು ಕೂಡ ಕೇಳಿದ್ಲು. ಹೀಗಾಗಿ ಆಕೆ ಅಲ್ಲಿಂದ ಮತ್ತೆ ನೇರವಾಗಿ ಪ್ರಭುವಿನ ಮನೆಗೆ ಬರ್ತಾಳೆ. ನಂತರ ಒಂದು ದಿನ ಕಳೆಯುತ್ತೆ, ಮಾರನೇ ದಿನ ಕಳೆದರೂ ಪ್ರಭು ಮನೆಗೆ ಬರಲಿಲ್ಲ. ಕೊನೆಗೆ ಕರುಣಾಳವಾದ ಪ್ರಭು ಮೂರನೇ ದಿನ ಅವರು ಮನೆಗೆ ಬರ್ತಾನೆ. ಆಗ ಭೀಮಾಬಾಯಿ ಪ್ರಭುವಿನ ದರ್ಶನಕ್ಕೆ ಬರಲು ಅವನವಳನ್ನು ಕುರಿತು, ಅಮ್ಮ ನಿನಗಾಗಲೇ ಅಡವಿಯಲ್ಲಿ 8 ಮಕ್ಕಳನ್ನು ಕೊಟ್ಟಿರುವೆ, ಮತ್ತೇಕೆ ಇಷ್ಟು ಕಷ್ಟಪಟ್ಟಿರುವೆ ಅನ್ನೋದು ಆಕೆ ಆನಂದ ಬರ್ತಾಳೆ. ಪ್ರಭುವಿನ ತಾಯಿ ಕೊಟ್ಟ ಪ್ರಸಾದವನ್ನು ಸ್ವೀಕರಿಸಿ ಹಿಂದಿರುಗಿ ಹೈದರಾಬಾದ್ಗೆ ಹೋಗ್ತಾಳೆ. ಮುಂದೆ ಆಕೆಗೆ ಕ್ರಮೇಣವಾಗಿ 2 ವರ್ಷಕ್ಕೊಂದರಂತೆ 5 ಮಕ್ಕಳಾಗಲು ಮುಂದೆ ಆಕೆ ತನಗಿನ ಮಕ್ಕಳಾಗೋದು ಬೇಡವೆಂದು ಮತ್ತೆ ಪ್ರಭುವಿನಲ್ಲಿ ಬರುವುದನ್ನು ಇದೇ ಚರಿತೆಯ ಮುಂದೆ ಬರೆದ ಅಧ್ಯಾಯಗಳಲ್ಲಿ ಹೇಳಲಾಗಿದೆ. ಅಂತ ಇರಲಿ, ಪ್ರಭುಗಳು ಲೀಲಾವಿಹಾರಿಯಾಗಿದ್ದಂತೆ ನಿಸರ್ಗ ಪ್ರಿಯರು ಆಗಿದ್ದರು. ಅಂತೆಯೇ ಸಕಲ ಜೀವ ಜಂತುಗಳಿಗೆ ಸಮಭಾವದಿಂದ ಕಾಣ್ತಾ ಇದ್ದರು. ಆಗಾಗ ತನ್ನ ಗೆಳೆಯರು ಹಾವು, ಚೇಳು ಮತ್ತಿತರ ವಿಷಕಾರಿ ಜಂತುಗಳನ್ನು ಕಾಣಲು ಅವಕ್ಕೆ ಕೊಲ್ಲಲು ಹೋಗ್ತಾ ಇದ್ದರು. ಆದರೆ ಪ್ರಭು ಅವ್ರನ್ನ ತಡೆದು ವಿನಾ ಕಾರಣ ಅವಳನ್ನ ಹೊಡಿಬಾರ್ದು, ಪಾಪ ಅದು ಅವು ನಮಗೇನು ಮಾಡುತ್ತೆ, ನಾವು ಅವುಗಳೇ ತೊಂದರೆ ಕೊಡದೆ ಹೋದರೆ ಅವು ನಮಗೇನು ಕೂಡ ಹಾನಿ ಮಾಡೋದಿಲ್ಲ ಅಂತೇಳಿ ತನ್ನ ಗೆಳೆಯರಿಗೆ ತಿಳಿ ಹೇಳಿ ಆ ವಿಷ ಜಂತುಗಳೊಂದಿಗೆ ಆಟ ಆಡ್ತಾ ಇದ್ದಂತೆ. ಸೊ ಹೀಗಿರಲು ಒಂದಿನ ಅಲ್ಲಿರುವ ಒಂದು ಹುತ್ತದಿಂದ ಕೆಲವು ಚೇಳುಗಳು ಹೊರಗೆ ಬರಲು, ಲಘುವಗೆಯಿಂದ ಪ್ರಭುವಿನ ಗೆಳೆಯರು 4-5 ಚೇಳುಗಳನ್ನ ಜಜ್ಜಿ ಕೊಲ್ತಾರೆ. ಆ ದೃಶ್ಯವನ್ನು ಕಂಡ ಪ್ರಭು, ಅರೆ ಇದೇನು ಮಾಡಿದ್ರಿ, ಆ ಬಡಜೀವಗಳನ್ನ ಯಾಕೆ ಕೊಂದ್ರಿ, ಬನ್ನಿ ಎಲ್ಲರೂ ನಾವು ದೂರದಲ್ಲಿ ಕುಳಿತು ಮುಂದೆ ಏನಾಗುತ್ತೆ ನೋಡೋಣ ಅಂತ ಗೆಳೆಯರನ್ನೆಲ್ಲ ಜಮಾಯಿಸ್ಕೊಂಡು ದೂರ ಕೂತ್ಕೊಳ್ತಾನೆ. ಅಲ್ಲಿ ಕುಳಿತು ಆ ಹುತ್ತದ ಕಡೆ ವೀಕ್ಷಣೆ ಅಂದರೆ ನೋಡೋಕ್ಕೆ ಶುರು ಮಾಡ್ತಾರೆ. ನಂತರ ಅನೇಕ ಚೇಳುಗಳು ಹುತ್ತದಿಂದ ಆಚೆ ಬಂದು ಸತ್ತ ಚೇಳುಗಳನ್ನು ನೋಡಿ ಮತ್ತೆ ಒಳಗುತ್ತವೆ. ಮುಂದೆ ಸ್ವಲ್ಪ ಹೊತ್ತಿನಲ್ಲಿ ದೊಡ್ಡ ಕರಿ ಚೇಳಿನ ಮೇಲೆ ಬಿಳಿ ಚೇಳು ಅಂತ ಕುಳಿತುಕೊಂಡು ಹೊರಗೆ ಬಂದು ಆ ಸತ್ತ ಚೇಳುಗಳ ಸುತ್ತ ಮೂರು ಸುತ್ತು ಹಾಕಿ ಒಳಗೆ ಹೋಗಲು ಅಲ್ಲಿ ಸತ್ತ ಚೇಳುಗಳು ಸಹ ಇರಲಿಲ್ಲ. ಈ ವಿಚಿತ್ರ ದೃಶ್ಯ ಕುರಿತು ಗೆಳೆಯರು ಪ್ರಭುವಿಗೆ ಕೇಳಲು ತನ್ನ ಗೆಳೆಯರನ್ನು ಕುರಿತು, ಗೆಳೆಯರೇ, ಆ ಬಿಳಿಯ ಚೇಳುಗಳ ರಾಜ, ಆದ್ದರಿಂದ ಅವನು ತನ್ನ ಸೈನ್ಯದಲ್ಲಿನ ಕೆಲವು ಸೈನಿಕರು ಸತ್ತ ಸುದ್ದಿ ಕೇಳಿ ಹೊರಗಡೆ ಬಂದು ತನ್ನ ಬಳಿ ಇರುವ ಸಂಜೀವಿನಿ ಮಣಿಯಿಂದ ಆ ಸತ್ತ ಸೈನಿಕರನ್ನು ಬದುಕಿಸಿ ಅವುಗಳನ್ನು ತನ್ನ ಸಂಗಡ ಕರ್ಕೊಂಡು ಹೋದ. ಈ ಪ್ರಕಾರದ ಸಾಮರ್ಥ್ಯವನ್ನು ಪ್ರತಿ ಜೀವಜಂತುಗಳ ಮುಖಂಡರಲ್ಲಿ ಆ ಪರಮಾತ್ಮನೇ ದಯಪಾಲಿಸಿರುವನಂತ ಹೇಳುವಷ್ಟರಲ್ಲಿ ಆ ಕಡೆಗೆ ಗಿಡದಿಂದ ಒಂದು ಗಿಳಿ ಸತ್ತು ಬಿದ್ದಿದ್ದನ್ನು ಪ್ರಭುಗಳು ಕಂಡು ತಕ್ಷಣ ಅದರತ್ತ ಸಾಗಿ ಅದರ ಬೆನ್ನ ಮೇಲೆ ಕೈ ಸವರತ್ತ, ಬಾಳ ನಿನಗೇನಾಯಿತು ಹೇಳು, ನಿನ್ನ ಮನೆಗೆ ಹೋಗೇನಲ್ಲೋ, ಆ ಗಿಳಿ ಜೀವಂತವಾಗಿ ಹರಿಹೋಯಿತು. ಕೂಡ ಹುಡುಗರ ಆಟದಲ್ಲಿ ಇಂಥ ಪ್ರಭು ಪ್ರಸಂಗಗಳು ಬಹಳಷ್ಟು ನಡೀತಾ ಇದ್ವು. ಆದರೆ ಪ್ರಭುಗಳು ಇಂಥ ಘಟನೆಯನ್ನು ಯಾರ ಮುಂದೆ ಹೇಳಿಕೊಡುತ್ತೆಂದು ಆಗಾಗ ಹುಡುಗರಿಗೆ ಕಟ್ಟಪ್ಪಣೆ ಮಾಡ್ತಾ ಇದ್ರು. ಹುಡುಗರ ಆಟಗಳಲ್ಲಿ ವಿವಿಧ ಪ್ರಕಾರಗಳಿದ್ದವು. ಒಮ್ಮೊಮ್ಮೆ ದೇವರ ಕುರಿತು ವೈಭವಪೂರಿತವಾಗಿ ಆಟವಾಡ್ತಾ ಇದ್ರು. ಅಡವಿಯಲ್ಲಿನ ಕಲ್ಲುಗಳನ್ನು ಆರಿಸಿ ತಂದು ಅವುಗಳಿಗೆ ಬೇರೆ ಬೇರೆ ದೇವರ ಹೆಸರನ್ನಿಟ್ಟು ಅದೇ ಅಡವಿಯಲ್ಲಿನ ಎಲೆ ಹೂ ಹಣ್ಣುಗಳಿಂದ ದೇವರುಗಳಿಗೆ ಅರ್ಚಿಸ್ತಾ ಇದ್ರು. ಅಷ್ಟೇ ಅಲ್ಲ, ಆ ಹುಡುಗರು ತಮ್ಮ ತಮ್ಮ ಇಚ್ಛೆಯಂತೆ ಬೇಡಿಕೊಳ್ಳೋದು, ಅವರವರಿಗೆ ಇಚ್ಛಿತ ವರಗಳು ದೊರೀತಾ ಇದ್ವು. ಇದರ ನೇತೃತ್ವವನ್ನು ಪ್ರಭು ವಹಿಸಿಕೊಳ್ತಾ ಇದ್ರು. ಬರ್ತಾ ಅಲ್ಲಿಗೆ ಜನಗಳು ಕೂಡ ಬಂದು ತಮ್ಮ ತಮ್ಮ ಇಚ್ಛಿತ ವರಗಳನ್ನು ಪಡ್ಕೊಂಡು ಹೋಗ್ತಾ ಇದ್ರು. ಪ್ರಭುವಿನಲ್ಲಿದ್ದ ಅದ್ಭುತ ಸಾಮರ್ಥ್ಯ ವಯೋಮಾನಕ್ಕನುಸಾರವಾಗಿ ಅಧಿಕ ಧ್ರುವಗೋಚರ ಆಗ್ತಾ ಇತ್ತು. ಆದರೆ ಚಿಕ್ಕ ಬಾಲಕರಿಗೆ ಅದು ಗಮನಕ್ಕೆ ಬರ್ತಾ ಇರಲಿಲ್ಲ. ಆಟದಲ್ಲಿ ಸಹಜವಾಗಿ ನಡೆದ ಘಟನೆಗಳಿಂದ ಚಕಿತರಾಗ್ತಾ ಇದ್ರು. ಆದರೆ ಯಾರು ಕೂಡ ಅದರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ತಾ ಇದ್ದಿಲ್ಲ. ಹಲವಾರು ಪ್ರಸಂಗದಲ್ಲಿ ಹುಡುಗರಿಗೆ ಭ್ರಮೆಯಾಗ್ಬಿಡ್ತಾ ಇತ್ತು. ನಡೆದ ಘಟನೆಯ ವಿಸ್ತರಣೆ ಆಗ್ತಾ ಇತ್ತು. ಆಡುವ ಸರದಿ ಪ್ರಭುವಿಗೆ ಬಂದಾಗ ಪ್ರಭು ಅಡುಗೆ ಕೊಡ್ತಾರೆ ಅಂದರೆ ಯಾರಿಗೂ ಸಿಗ್ತಾ ಇರಲಿಲ್ಲ. ಹುಡುಗರು ಅಡವಿಯಲ್ಲಿ ತಿರುಗಾಡ್ತಾ ಇದ್ರು. ಆದರೆ ಪ್ರಭುಗಳು ಸಿಗದೆ ಕಂಗೆಟ್ಟಾಗ ಅವರು ತಾನು ಅಡಗಿರುವ ಸ್ಥಳದಿಂದಲೇ ನಗುತ್ತಾ ಹೊರಬರ್ತಾ ಇದ್ರು. ಇದು ಹುಡುಗರಿಗೆ ಬಹಳ ಚಮತ್ಕಾರ ಅನಿಸ್ತಾ ಇತ್ತು. ಹುಡುಗರ ತಲೆಯ ರುಮಾಲು ಪ್ರಭು ತೆಗೆದುಕೊಂಡು ತಮ್ಮ ಸೊಂಟಕ್ಕೆ ಬಿದ್ದುಕೊಂಡು ಹುಡುಗರಿಗೆ ಎರಡೂ ತುದಿನ ಜೋರಾಗಿ ಹಿಡ್ಕೊಂಡು ಜಗ್ಗುವಂತ ಹೇಳೋರು. ಹುಡುಗರು ಎಷ್ಟು ಜಗಿದ್ರೂ ಕೂಡ ಪ್ರಭು ನಿತ್ರಾಣನಾಗದೆ ಹಾಗೆಯೇ ಕುಲುಕಲನೇ ನಗ್ತಾ ಇದ್ರು. ಹಿಂದೆ ಕೃಷ್ಣ ಪರಮಾತ್ಮ ಗೋಕುಲದಲ್ಲಿ ಬಾಲಲೀಲೆ ತೋರದಂತೆ ಪ್ರಭು ಕಲ್ಯಾಣದ ಅಡವಿಯಲ್ಲಿ ಗೋಪಾಲಕರ ಜೊತೆ ಹಲವಾರು ಲೀಲೆ ತೋರ್ತಾ ಇದ್ರು ಎನ್ನುವಲ್ಲಿಗೆ ಈ ಅಧ್ಯಾಯವು ಸಂಪೂರ್ಣವಾಯಿತು, ಅಂದರೆ ಮುಕ್ತಾಯವಾಯಿತು. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಓಂ ದತ್ತಾಯ ನಮಃ.